ನಮಸ್ಕಾರ, ಎಸ್ಎಸ್ ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ವಂದಿತ ಆಫೀಸರ್ಸ್ ಲೇಡೀಸ್ ಕ್ಲಬ್ ವತಿಯಿಂದ ಬೇಸಿಗೆ ಶಿಬಿರ ಆರಂಭ. ಶಿಬಿರದ ಮಾಹಿತಿ ನೀಡಿದ ಮೈತ್ರೇಯ ಬಿಸ್ವಾಸ್. ಕೋಮುವಾದಿ ಸಂಘಟನೆಗಳ ವಿರುದ್ಧದ ಮೊಕದ್ದಮೆ ವಾಪಸ್ ಪಡೆದ ರಾಜ್ಯ ಸರ್ಕಾರ. ಕೋಮುಗಲಭೆ ಆರೋಪಿಗಳ ಖುಲಾಸೆ ವಿರೋಧಿಸಿ ಬಿಜೆಪಿ ಹೋರಾಟ. ಕಲಬುರಗಿ ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆ. ಡಿಸಿಸಿ ಬ್ಯಾಂಕ್ ವತಿಯಿಂದ ವೇಳಾಪಟ್ಟಿ ಪ್ರಕಟ. ತಂಬಾಕು ಸೇವನೆ ಬಿಡಿ, ಆರೋಗ್ಯ ಕಾಪಾಡಿ. ವಿಶ್ವಜ್ಯೋತಿ ಪ್ರತಿಷ್ಠಾನದಿಂದ ಕರಪತ್ರ ಹಂಚಿಕೆ. ಐಐಟಿ ಮದ್ರಾಸ್ನಲ್ಲಿ ಅಂಬೇಡ್ಕರ್ ಪೇರಿಯಾರ್ ಸಂಘಟನೆ ಮಾನ್ಯತೆ ರದ್ದು. ಸ್ಮೃತಿ ಇರಾನಿ ವಿರುದ್ಧ ಡಿಎಸ್ಎಸ್ ಕಿಡಿ. ಜೂನ್ ತಿಂಗಳು ಪ್ರಾರಂಭವಾದರೂ ಮುಕ್ತಾಯಗೊಳ್ಳದ ಬಿಸಿಲಿನ ಬೇಗೆ. ಸೆಕೆಯಿಂದ ರಕ್ಷಣೆಗಾಗಿ ನಿಂಬು ಶರ್ಬತ್ಗೆ ಮೊರೆ ಹೋಗುತ್ತಿರುವ ಕಲಬುರಗಿ ಜನ. ಈಗ ಸುದ್ದಿ ಸಮಯದ ವಿವರ. ವಂದಿತ ಆಫೀಸರ್ಸ್ ಲೇಡೀಸ್ ಕ್ಲಬ್ ವತಿಯಿಂದ ಕಲಬುರಗಿಯ ಅಪ್ಪಾಕೆರೆ ಉದ್ಯಾನವನದ ಸಭಾಂಗಣದಲ್ಲಿ ಇಂದಿನಿಂದ ಬೇಸಿಗೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಗರದ ಮಹಿಳೆಯರಿಗಾಗಿ ವಿಶೇಷ ಒಂದು ವಾರದ ಬೇಸಿಗೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಯೋಗಾಸನ, ನ್ಯಾಚುರೋಪತಿ, ಕುಕ್ರಿ, ಕಸ ವಿಲೇವಾರಿ, ಕರಕುಶಲ, ಪೇಂಟಿಂಗ್ ಸೇರಿದಂತೆ ಅನೇಕ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಫಸ್ಟ್ ಟೈಮ್ ಫ್ರಮ್ ಬಂದಿತ ಆಫೀಸರ್ಸ್ ಲೇಡೀಸ್ ಕ್ಲಬ್, ಆಲ್ ದ ಆಫೀಸರ್ಸ್ ವೈವ್ಸ್ ಲೇಡೀಸ್, ದಿ ಆರ್ಗನೈಸ್ಡ್ ಲೇಡೀಸ್ ಅಪ್ಲಿಫ್ಟಿಂಗ್ ಕ್ಯಾಂಪ್ ಫಾರ್ ಗುಲ್ಬರ್ಗ ಲೇಡೀಸ್. ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಕ್ಯಾಟಗರೈಸ್, ಎನಿ ಲೇಡಿ ಕ್ಯಾನ್ ಜಾಯಿನ್. We have so many activities. We try to touch lifestyle, to beautification, to health, to cookery session, to grooming session. So many things are there. Today we just started our camp. It is the first day of our camp. So after inauguration, we have done our health checkup camp. And now third session has started. It is beautification class, party makeup and party hairstyle. And next session is dance session. We have two session in dance, one flamingo, Latin American dance form for ladies, and one lawni, which is folk dance formation, Marathi folk dance formation. Last session will be fashion show grooming session for ladies. So after dance, whoever interested in fashion show, last day show program, they have to give their valuable 15 to 20 minutes time for ramp work. It is a totally ladies uplifting program. Gulbarga ladies are very active, very smart, and hum log chahte hain thoda push dene ke baad unko unke andar jo bhi hai activities hai, unka jo bhi qualities hai, hum log bahar lane ki koshish karenge throughout the week long camp. ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಗರದ ಅಪ್ಪಾಕೆರೆ ಮೈದಾನದ ಸಭಾಂಗಣದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ. ಇದರಲ್ಲಿ 18 ವರ್ಷ ಹಾಗೂ ಮೇಲ್ಪಟ್ಟ ಮಹಿಳೆಯರು ಭಾಗವಹಿಸಬಹುದಾಗಿದೆ. ಈ ಶಿಬಿರದಲ್ಲಿ ಭಾಗವಹಿಸಿದವರಿಗೆ ಸರ್ಟಿಫಿಕೇಟ್ ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ನಾವು ವಂದಿತ ಆಫೀಸರ್ಸ್ ಕ್ಲಬ್ ಕಡೆ ವತಿಯಿಂದ ನಾವು ಮಹಿಳೆಯರಿಗಾಗಿ 10 ಹಲವಾರು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ನಮ್ಮಲ್ಲಿ ಏನು ಯಾವ ಕ್ಷಮತೆ ಇದೆ ಅನ್ನೋದನ್ನು ಅವರಿಗೆ ಗೊತ್ತಿರೋದಿಲ್ಲ ಅಂದ್ಕೊಂಡು ನಮ್ಮ ವಂದಿತಾ ಕ್ಲಬ್ ವತಿಯಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ನಾವು ಮಹಿಳೆಯರ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇದ್ದೇವೆ, ಪಾರ್ಟಿ ಮೇಕಪ್ಸ್ಗಳನ್ನು ಮತ್ತು ಪಾರ್ಟಿ ಹೇರ್ಸ್ಟೈಲ್ ಮಾಡೋದು ಹೇಗೆ, ಆಮೇಲೆ ಡ್ಯಾನ್ಸ್ ಇಟ್ಟಿದ್ದೇವೆ, ಹಾಗೆ ಕಿಚನ್ ಗಾರ್ಡನಿಂಗ್, ನಮ್ಮ ಮಹಿಳೆಯರಿಗೆ ಕಿಚನ್ ಗಾರ್ಡನಿಂಗ್ ಬಗ್ಗೆ ನಾವು ಹೇಳಿಕೊಡ್ತಾ ಇದ್ದೇವೆ. ಅದರ ಜೊತೆ ಜೊತೆಯಾಗಿ ನಾವು ಇಲ್ಲಿ IFB ಕಂಪ್ನಿಯವರು ಬರ್ತಾ ಇದ್ದಾರೆ, ಒರೋಫ್ಲೇಮ್ ಕಂಪ್ನಿಯವರು ಬರ್ತಾ ಇದ್ದಾರೆ, ಅದರಲ್ಲಿ ನಮ್ಮ ಕುಕ್ಕರಿ ಕ್ಲಾಸಸ್ಗಳು ಕೂಡ ನಾವು ಹೇಳ್ತಾ ಇದ್ದೇವೆ. ಹೀಗೆ 10 ಹಲವಾರು ಕಾರ್ಯಕ್ರಮದಿಂದ ನಮ್ಮ ಗುಲ್ಬರ್ಗ ಮಹಿಳೆಯರಿಗೆ ಉಪಯುಕ್ತವಾಗಲಿ, ಈ ಕಾರ್ಯಕ್ರಮವನ್ನು ನಾವು ಎಲ್ಲ ಮಹಿಳೆಯರಿಗೆ 18 ವರ್ಷದಿಂದ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೆ ಎಲ್ಲ ವರ್ಗದವರಿಗೆ ನಾವು ಇಟ್ಟುಕೊಂಡಿದ್ದೇವೆ. ಮೊದಲ ದಿನವಾದ ಇಂದು ಮೇಕಪ್ ಮತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಾರಾ ನೀಲ್ಕಂಠ್, ಸುಜಾತಾ ಶೆಟ್ಟಿ, ಹೇಮಾ, ನೀಲಾಂಬಿಕೆ, ಡಾಕ್ಟರ್ ದೀಪಾ, ಡಾಕ್ಟರ್ ಇಂದಿರಾ, ಡಾಕ್ಟರ್ ನಮಿತಾ, ದಾಕ್ಷಾಯಿಣಿ, ಸ್ವರೂಪ ಮತ್ತು ಶೈಲಾ ಸೇರಿದಂತೆ ಇತರ ಮಹಿಳೆಯರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಭಾರೀ ಆತಂಕ ಸೃಷ್ಟಿಸಿದ್ದ 2009 ಕೋಮುಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೂಡಲಾದ ಮೊಕದ್ದಮೆಯನ್ನು ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಹಿಂಪಡೆದಿದ್ದಕ್ಕೆ ಭಾರತೀಯ ಜನತಾ ಪಕ್ಷ ತೀವ್ರ ವಿರೋಧ ವ್ಯಕ್ತಪಡಿಸಿ ಹೋರಾಟ ನಡೆಸಿತು.
ಕೋಮು ಗಲಭೆಗೆ ಸಂಬಂಧಿಸಿದಂತೆ ಹೂಡಲಾದ ಮೊಕದ್ದಮೆಗಳನ್ನು ರಾಜ್ಯ ಸರ್ಕಾರ ಹಿಂಪಡೆಯುವುದರ ಮೂಲಕ ರಾಜ್ಯದಲ್ಲಿ ಭಯೋತ್ಪಾದನೆಗೆ ಬಹಿರಂಗ ಬೆಂಬಲಕ್ಕೆ ನಿಂತಿದ್ದು ಇದು ರಾಜ್ಯದ ಜನತೆಗೆ ಬಗೆದ ದ್ರೋಹವಾಗಿದೆ ಎಂದು ಭಾರತೀಯ ಜನತಾ ಪಕ್ಷ ಖಂಡಿಸಿದೆ. ಗುಲ್ಬರ್ಗಾ ಜಿಲ್ಲೆ ಯುವ ಮೋರ್ಚಾ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯ ಉದ್ದೇಶ ಅಷ್ಟೇ, ನಾನು ಕೂಡ ಗುಲ್ಬರ್ಗಾ ಜಿಲ್ಲೆಯವನಾಗಿ 6 ವರ್ಷ ನಾನು ಕ್ಯಾಬಿನೆಟ್ ಮಂತ್ರಿ ಇದ್ದ. ಆದರೆ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇವತ್ತು ಬೆಂಕಿ ಹಚ್ತಾ ಇದೆ, ರಾಜ್ಯಕ್ಕೆ ರಾಷ್ಟ್ರಕ್ಕೆ ಬೆಂಕಿ ಹಚ್ತಾ ಇದೆ. ನಾವು ಕೂಡ ಕ್ಯಾಬಿನೆಟ್ ಡಿಸಿಷನ್ ಹ್ಯಾಂಗ್ ತಗೊಂಡಿದ್ದೀವಿ ಅಂದ್ರೆ, ರೈತರ ಸಲಕ್ಕೆ ಹೋರಾಟ ಮಾಡ್ತಾರ, ಏನೋ ಸ್ವಲ್ಪ ಅನಾಹುತ ಆಗ್ತದ, ರೈತರ ಪರ ಹೋರಾಟ ಮಾಡ್ಯಾರ, ನ್ಯಾಯ ಸಿಗ್ಬೇಕು ಅನ್ಕೇಸಿ ಕ್ಯಾಬಿನೆಟ್ದಾಗ ನಾವು ಕೈ ಬಿಟ್ಟಿದ್ದೇವೆ. ಅವ್ರಿಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಇತ್ತಂದ್ರೆ ಸಾಕಷ್ಟು ಮಂದಿ ಹೋರಾಟ ಮಾಡ್ತಾರ, ಸಣ್ಣ ಪುಟ್ಟಿ ಅವ್ರಿಗೆ ಕೇಸ್ ಆದ್ರೆ ಇದು ಮಹಿಳೆಯರ ಪರ ಕೇಸ್ ಹೋರಾಟ ಮಾಡಿದಾರ, ಅನ್ಯಾಯ ವಿರೋಧ ಹೋರಾಟ ಮಾಡ್ಯಾರ ಅನ್ಕೇಸಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅವ್ರಿಗೆ ಕೈ ಬಿಟ್ಟಿದ್ದಾರೆ. ಆದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಅವ್ರ ಬಗ್ಗೆ ನಂಗೆ ಗೌರವ ಇದೆ, ಒಳ್ಳೆ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತಾ ಜನ ಆಶಾ ಮಾಡ್ತಾ ಇದ್ದಾರ. ಆದ್ರೆ ಇವತ್ತು ನಿನ್ನ ಡಿಸಿಷನ್ ನೋಡಿ ಗಲ್ಲಿ ಗಲ್ಲಿ ಮೂಲಿ ಮೂಲಿಯಲ್ಲಿ ಇವತ್ತ ದೇಶಕ್ಕೆ ಬೆಂಕಿ ಅಂತ ಹಚ್ಚಂತ ವ್ಯಕ್ತಿ ಇವತ್ತು ಕೇಸ್ಲಿಂದ ಮುಕ್ತ ಮಾಡ್ತಾ ಇದ್ದಾರ. ಇದು ಸರಿಯಲ್ಲ. ಈ ರಾಜ್ಯದ ರಾಷ್ಟ್ರದ ಮೂಕ್ ಜನರನ್ನ ಸರ್ಕಾರಕ್ಕೆ ಶಾಪ್ ಬಿಡ್ತದೆ. ಸಿದ್ದರಾಮಯ್ಯ ಅವರೇ, ಇವೆಲ್ಲ ಕೇಸ್ ನೀವು ವಾಪಸ್ ವಿಡ್ರಾ ಮಾಡ್ಕೋಬೇಕು, ಹೈಕೋರ್ಟ್ದಾಗ ಡಿಸಿಷನ್ ಆಗ್ಬೇಕು. ರಾಜ್ಯದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ಭಯೋತ್ಪಾದನೆ ಬೆಳೆಸುತ್ತಿರುವವರ ಜೊತೆ ಕೈಜೋಡಿಸಿರುವ ಸರ್ಕಾರ ಮೊಕದ್ದಮೆಗಳನ್ನು ವಾಪಸ್ ಪಡೆಯುವುದರ ಮೂಲಕ ಸಮಾಜಘಾತುಕ ಶಕ್ತಿಗಳ ಪ್ರಯತ್ನಕ್ಕೆ ಹೊಸ ಶಕ್ತಿ ದೊರೆತಂತಾಗಿದ್ದು, ಇದಕ್ಕೆ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಖಂಡಿಸಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು. ಕಳೆದ 2009 ಮೈಸೂರಿನಲ್ಲಿ ನಡೆದ ಕೋಮು ಗಲಭೆ ಪ್ರಕರಣದಲ್ಲಿ ಶಾಮೀಲಾದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಫೋರಂ ಫಾರ್ ಡಿಗ್ನಿಟಿ ಎಂಬ ಸಂಘಟನೆಯ 214 ಸದಸ್ಯರುಗಳ ವಿರುದ್ಧ ಕೋಮು ಗಲಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತೇಳಿ ಕೇಸ್ ದಾಖಲಾಗಿತ್ತು. ಇದಕ್ಕೆ ಅವರದೇ ಆದ ಕಾಂಗ್ರೆಸ್ನ ಗೃಹ ಇಲಾಖೆ ವಿರೋಧ ವ್ಯಕ್ತಪಡಿಸಿತ್ತು. ಈ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಬೇಡ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅವರು ಓಟ್ ಬ್ಯಾಂಕ್ಗೋಸ್ಕರ ಮೊನ್ನೆ ಸೋಮವಾರ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಗೃಹ ಇಲಾಖೆಯ ವಿರೋಧದ ಮಧ್ಯೆಯೂ ಈ ಕೇಸ್ಗಳನ್ನು ಓಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೋಸ್ಕರ ಅವರು ಹಿಂಪಡೆದುಕೊಂಡು ಕರ್ನಾಟಕದ ಮತ್ತು ಈ ದೇಶದಲ್ಲಿ ಕೋಮು ಗಲಭೆಗೆ ಪ್ರೋತ್ಸಾಹಿಸಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ಕಡೆಯಿಂದ ನಾನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಪ್ರಕರಣವನ್ನು ಮರುಪರಿಶೀಲನೆ ಮಾಡಬೇಕು, ಹಾಗೂ ಮಾಡದೇ ಇದ್ರೆ ನಾವು ಬೀದಿಗಿಳಿದು ರಾಜ್ಯದಾದ್ಯಂತ ಯುವ ಮೋರ್ಚಾ ವತಿಯಿಂದ ಹೋರಾಟ ಮಾಡ್ತೀವಿ, ಇಲ್ಲದಿದ್ದರೆ ನಾವು ಈ ಕೇಸನ್ನು ಕೋರ್ಟಿಗೆ ತೆಗೆದುಕೊಂಡು ನ್ಯಾಯ ಕೇಳಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತೇಳಿ ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಮೊಕದ್ದಮೆಯನ್ನು ಯಾವ ಆಧಾರದ ಮೇಲೆ ವಾಪಸ್ ಪಡೆದುಕೊಂಡಿದ್ದಾರೆಂದು ಸಾರ್ವಜನಿಕರಿಗೆ ತಿಳಿಸಬೇಕು, ಹಾಗೂ ಈ ಪ್ರಕರಣವನ್ನು ಮರು ವಿಮರ್ಶೆ ಮಾಡದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಮತ್ತು ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬೇಕಾಗುತ್ತದೆ ಎಂದು ಬಿಜೆಪಿ ಯುವ ಮೋರ್ಚಾ ಎಚ್ಚರಿಸಿದೆ. ಈ ಪ್ರತಿಭಟನೆಯಲ್ಲಿ 100+ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಗರದಲ್ಲಿನ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ಚುನಾವಣೆಯ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದೆ. ಸಹಕಾರ ಚುನಾವಣೆ ಪ್ರಾಧಿಕಾರ ಬೆಂಗಳೂರು ಇವರ ಆದೇಶದ ದಿನಾಂಕ 27/3/2015 ಅನ್ವಯ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಕಲಬುರಗಿಯ 2015-16 2019-20 5 ಸಹಕಾರ ವರ್ಷಗಳ ಅವಧಿಗಾಗಿ ಆಡಳಿತ ಮಂಡಳಿಯ ಚುನಾವಣೆ ಜರುಗಿಸಲು ಸಹಕಾರ ಸಂಘಗಳ 1960 ನಿಯಮ 14(2) ಮೇರೆಗೆ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. ನಮ್ಮ ಬ್ಯಾಂಕಿನ ಈ 13 ನಿರ್ದೇಶಕರಿಗೆ 318 ಮತದಾರರು ಇದ್ದಾರೆ. ಅದರಲ್ಲಿ ಬನಲ್ಲಿ 13, ಸಿನಲ್ಲಿ 8 ಮತ್ತು ಡಿನಲ್ಲಿ 70 ಮತದಾರರಿದ್ದು, ಇನ್ನು ಅ ಗುಂಪಿನಲ್ಲಿ ಬರುವಂಥ ತಾಲೂಕಿಗೊಬ್ಬರಂತೆ
ನಿರ್ದೇಶಕರು ಚುನಾಯಿತರಾಗಿದ್ದಾರೆ. ಹೀಗಾಗಿ ಒಟ್ಟು 13 ಜನ ನಿರ್ದೇಶಕರು ಎಲೆಕ್ಟ್ ಆಗ್ತಾರೆ. ಈ ಚುನಾವಣಾ ವೇಳಾಪಟ್ಟಿಯ ಪ್ರಕಾರ ಒಟ್ಟು ಚುನಾವಣೆ ನಡೆಸಬೇಕಾದ ಸ್ಥಾನಗಳು 13. ಇದರಲ್ಲಿ ಎ ವರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ತಾಲೂಕಿಗೆ ಒಂದರಂತೆ ಒಟ್ಟು 10 ಸ್ಥಾನಗಳು, ಬಿ ವರ್ಗ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘಗಳಿಗೆ 1, ಸಿ ವರ್ಗ ಪಟ್ಟಣ ಸಹಕಾರ ಬ್ಯಾಂಕುಗಳಿಗೆ 1 ಹಾಗೂ ಡಿ ವರ್ಗದ ಇತರೆ ಸಹಕಾರ ಸಂಘಗಳಿಗೆ 1. ಹೀಗೆ ಒಟ್ಟು 13 ಸ್ಥಾನಗಳಿಗೆ ಈ ಚುನಾವಣೆ ನಡೆಯಲಿದೆ. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ವಿಶ್ವ ತಂಬಾಕು ನಿಷೇಧ ದಿನಾಚರಣೆಯ ಪ್ರಯುಕ್ತ ತಂಬಾಕು ಸೇವನೆ ಬಿಡಿ ಆರೋಗ್ಯ ಕಾಪಾಡಿ ಎನ್ನುವ ಕರಪತ್ರವನ್ನು ಹಂಚಲಾಯಿತು. ಆರೋಗ್ಯವೇ ಭಾಗ್ಯ, ಆರೋಗ್ಯವಂತ ದೇಹದಲ್ಲಿ ಆರೋಗ್ಯಯುತ ಮನಸ್ಸಿರುತ್ತದೆ ಎಂಬ ಮುಂತಾದ ಮಾತುಗಳು ಆರೋಗ್ಯದ ಮಹತ್ವ ಕುರಿತು ಒತ್ತಿ ಹೇಳುತ್ತವೆ. ಆದರೂ ಕೂಡ ಇಂದಿನ ಯಾಂತ್ರಿಕ ಯುಗದಲ್ಲಿ ಹಣದ ಬೆನ್ನು ಹತ್ತಿದ ಯುವ ಜನಾಂಗ ಗುಟ್ಕಾ, ಸಿಗರೇಟ್, ಬೀಡಿ ಸೇವನೆ ಮುಂತಾದ ದುಶ್ಚಟಗಳಿಗೆ ಬಲಿಯಾಗಿ ಆರೋಗ್ಯವನ್ನು ಹಾನಿ ಮಾಡಿಕೊಂಡು ಜೀವಂತ ಹೆಣವಾಗುತ್ತಿರುವುದು ಸೂಜಿಗವಾದರೂ ಸತ್ಯವಾಗಿದೆ. ವಿಶ್ವ ತಂಬಾಕು ನಿಷೇಧ ದಿನಾಚರಣೆ ಪ್ರಯುಕ್ತ ನಗರದ ಪ್ರತಿಷ್ಠಿತ ವಿಶ್ವಜ್ಯೋತಿ ಪ್ರತಿಷ್ಠಾನವು ಯುವ ಹೋರಾಟಗಾರರಾಗಿರ್ತಕ್ಕಂಥ ವಿಜಯಕುಮಾರ್ ತೇಗಲ್ತಿಪ್ಪಿಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ತಂಬಾಕು ಸೇವನೆ ಬಿಡಿ ಆರೋಗ್ಯವನ್ನು ಕಾಪಾಡಿ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಶುಭ ಹಾರೈಸ್ತೇನೆ. ಭಾಳ ಸಮಯೋಚಿತವಾದಂಥ ಕಾರ್ಯಕ್ರಮ. ಈಗಿನ ಯುವ ಜನಾಂಗ ಸ್ಟೈಲಿಗಾಗಿ ಭಾಳ ಜನ 75% ಜನ ತಂಬಾಕು, ಗುಟ್ಕಾ ಮತ್ತು ಸಿಗರೇಟಿನ ದಾಸರಾಗಿದ್ದಾರೆ, ಆ ಚಟಕ್ಕೆ ಬಿದ್ದಿದ್ದಾರೆ. ಅವರನ್ನು ಅದರಿಂದ ಹೊರಗೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನು ಈ ಸಂಘಟನೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಅಭಿಯಾನವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈಗಾಗಲೇ ರಸ್ತೆಯಲ್ಲಿ ಹಾದು ಹೋಗ್ತಕ್ಕಂಥ ಪ್ರಯಾಣಿಕರಿಗೆ, ಯುವಕರಿಗೆ ನಾವು ಅವರಿಗೆ ಮನವಿಯನ್ನು ಮಾಡಿಕೊಂಡು ಈ ಮನವಿ ಪತ್ರವನ್ನು ನಾವು ಕರಪತ್ರವನ್ನು ಕೊಟ್ಟಿದ್ದೇವೆ, ಮುಡಿಸಿದ್ದೇವೆ. ಈಗೇನಾಗಿದೆ ಅಂದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಮನುಷ್ಯನನ್ನು ಅಧೋಗತಿಗೆ ಇಳಿಸ್ತಕ್ಕಂಥ ನಿಕೋಟಿನ್ ಇರತಕ್ಕಂಥ ಪದಾರ್ಥ ತಂಬಾಕು. ಈ ತಂಬಾಕನ್ನು ಸಮಗ್ರವಾಗಿ ಬ್ಯಾನ್ ಮಾಡಬೇಕು ಅನ್ನೋ ಚಿಂತನೆಯಿಂದ ಬ್ಯಾನ್ ಮಾಡಿದರು. ಮತ್ತು ಈಗ ಅದು ಕಲಬೆರಕೆ ರೂಪದಲ್ಲಿ ಮಾರ್ಕೆಟ್ನಲ್ಲಿದೆ. ಮೊದಲೇ ಮಹಾನಗರ ಪಾಲಿಕೆಗೆ ಮೊದಲೇ ಹೊರೆ ಇದು ಸ್ವಚ್ಛ ಮಾಡೋದಕ್ಕೆ. ಮೊದಲು ಒಂದು ಚೀಟನ್ನು ಸ್ವಚ್ಛ ಮಾಡ್ತಿದ್ವಿ, ಈಗ ನಮ್ಮವರು ಎರಡೆರಡು ಚೀಟಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇದರಿಂದ 4 ಉಪಯುಕ್ತಗಳು ಇದ್ದಾವೆ. ಯುವಕರಿಗೆ ಮಾನಸಿಕ ನೆಮ್ಮದಿ ಸಿಗ್ತಕ್ಕಂಥ ಕೆಲಸ ಇದು. ಆ ಚಟದಿಂದ ಮುಕ್ತರಾಗೋದ್ರ ಮೂಲಕ ಭಾಳ ದಿನ ಬದುಕಕ್ಕೆ ಅವಕಾಶ ಸಿಗ್ತದೆ, ಅವರಿಗೆ ಆಯುಷ್ಯ ವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಆತ್ಮವಿಶ್ವಾಸನ ಅವರು ಹೆಚ್ಚಿಕೊಳ್ಬೇಕಾಗ್ತದೆ. ಅದಕ್ಕೆ ಬೆಳಗ್ಗೆ ಎದ್ದು ಯೋಗ ಮಾಡಲಿ ಅಂತ ನಾನು ಒಂದು ಈ ಸಂದರ್ಭದಲ್ಲಿ ಸಲಹೆಯನ್ನು ಕೊಡ್ತೇನೆ. ಆತ್ಮವಿಶ್ವಾಸನ ವೃದ್ಧಿಸಿಕೊಳ್ಳೋದ್ರ ಮೂಲಕ ಈ ಚಟದಿಂದ ಮುಕ್ತರಾಗಬೇಕು. ಸಮಾಜದಲ್ಲಿ ಈ ಸಮಾಜದ ಅಭಿವೃದ್ಧಿಗಾಗಿ ದುಡಿತಕ್ಕಂಥ ಯುವಕರು ಇನ್ನೂ ಹೆಚ್ಚಿನ ಕಾಲ ಬದುಕಬೇಕು. ಆ ನಿಟ್ಟಿನಲ್ಲಿ ತೇಗಲ್ತಿಪ್ಪಿಯವರು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಭಾಳ ಅಮೋಘವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಲ್ಲ ಮನೆ ಮನೆಗೂ ತಲುಪಲಿ, ಎಲ್ಲ ಯುವಕರ ಮನೆಗೂ ಮನಸ್ಸಿಗೂ ಮುಟ್ಟಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮಕ್ಕಳಿಂದ ಮುದುಕರವರೆಗೆ ವಿಶೇಷವಾಗಿ ಯುವಜನತೆಯನ್ನು ಪ್ರಪಂಚದಾದ್ಯಂತ ಬಲಿ ತೆಗೆದುಕೊಳ್ಳುತ್ತಿರುವ ಈ ತಂಬಾಕು ಸೇವನೆಯಿಂದ ದೂರವಿರುವುದು ಬಹಳ ಮುಖ್ಯ. ತಂಬಾಕಿನಲ್ಲಿರುವ ನಿಕೋಟಿನ್ ಸ್ಮರಣ ಶಕ್ತಿಯನ್ನ ಕುಂದಿಸುತ್ತದೆ. ಗುಟ್ಕಾ ಸೇವನೆಯಿಂದ ಕ್ಯಾನ್ಸರ್ ಮತ್ತು ಹೃದಯಾಘಾತ ಸಂಭವಿಸುತ್ತವೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿ ಇತರ ರೋಗಗಳಿಗೆ ಆಹ್ವಾನ ನೀಡುತ್ತದೆ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳದೇರಿ ಹುಚ್ಚಪ್ಪಗಳಿರುವ ಎಂಬಂತೆ ನಿಜವಾಗಲೂ ನಮ್ಮ ಆರೋಗ್ಯ ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರ ಜೊತೆಗೇ ಸಮಾಜದ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಿಜವಾಗಲೂ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಯುವ ಜನತೆ ದುಶ್ಚಟಗಳಿಗೆ ಬಲಿಯಾಗಿ ಎಷ್ಟೋ ಅಮೂಲ್ಯವಾಗಿರ್ತಕ್ಕಂಥ ಬದುಕನ್ನು ನಾಶಪಡಿಸಿಕೊಡ್ತಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳು ಇವತ್ತು ನಮಗೆ ಸಿಗ್ತವೆ. ಇವತ್ತು ನಿಜವಾಗಲೂ ಸಿಗರೇಟ್ ಸೇದೋದು ಇರ್ಬೋದು, ತಂಬಾಕು ಸೇವನೆಯನ್ನು ಮಾಡೋದ್ರ ಜೊತೆಗೇ ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಬದುಕನ್ನು, ಬಂಗಾರದಂತಹ ಬದುಕನ್ನು ನಮ್ಮ ಕೈಯಾರೆ ತಂಬಾಕು ಸೇವನೆ ಮಾಡೋದ್ರ ಮುಖಾಂತರ ಅದನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇದು ಬಹುಶಃ ಎಲ್ಲರಿಗೂ ಕಣ್ಣೆದುರು ಕಾಣತಕ್ಕಂಥ ಒಂದು ಸನ್ನಿವೇಶ. ಇದನ್ನು ಅರಿತು ವಿಶ್ವಜ್ಯೋತಿ ಪ್ರತಿಷ್ಠಾನದ ಆಸರದಲ್ಲಿ ಇವತ್ತು ಕಲಬುರಗಿ ಮಹಾನಗರದ ಎಲ್ಲ ಜನರ ಸಹಕಾರದೊಂದಿಗೆ ಒಂದಿಷ್ಟು ಈ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಜನರಲ್ಲಿ ಆರೋಗ್ಯದ ಪ್ರಜ್ಞೆಯನ್ನು ಮೂಡಿಸಬೇಕೆನ್ನುವ ಉದ್ದೇಶನ ಇಟ್ಟುಕೊಂಡು ಇವತ್ತು ನಿಜವಾಗಲೂ ತಂಬಾಕು ಸೇವನೆ ಬಿಡಿ ಆರೋಗ್ಯ ಕಾಪಾಡಿ ಎನ್ನುವ ವಿಶೇಷ
ಕೆಲಸದ ಶೀರ್ಷಿಕೆಯಡಿಯಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳ ನಮ್ಮೆಲ್ಲ ಸ್ನೇಹಿತರ ಬಳಗದ ಒಂದು ಸಹಯೋಗದೊಂದಿಗೆ ಅವರೆಲ್ಲ ನೇತೃತ್ವದಲ್ಲಿ ಇವತ್ತು ಕಲಬುರಗಿ ಜನರಲ್ಲಿ ಒಂದು ಕರಪತ್ರವನ್ನು ಕೊಡೋದ್ರ ಮುಖಾಂತರ ಅವರ ಕೈಗೆ ಕರಪತ್ರ ನೀಡೋದ್ರ ಮುಖಾಂತರ ದುಶ್ಚಟಗಳಿಗೆ ಬಲಿ ಆಗಬೇಡ್ರಿ ಅನ್ನುವ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ವಿಶ್ವಜ್ಯೋತಿ ಪ್ರತಿಷ್ಠಾನ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಇವತ್ತು ಸರ್ಕಾರನೇ ಮಾಡಬೇಕಂತ ಏನಿಲ್ಲ, ಸರ್ಕಾರದ ಜೊತೆಗೇ ನಾವು ಕೂಡ ಮನುಷ್ಯ ಜನ್ಮವನ್ನು ತಾಳಿರ್ತಕ್ಕಂಥ ನಾವು ಕೂಡ ಇಂಥ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಸ್ಕೊಂಡಿದ್ದರೆ ಬಹುಶಃ ಈ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಬಹುದು ಅನ್ನೋದನ್ನು ಆಶಾಭಾವನೆ ನಾವು ಹೊಂದಿದ್ದೀವಿ. ಆ ಕಾರಣಕ್ಕಾಗಿ ಇದು ಇವತ್ತಿನೇ ಕರಪತ್ರ ಚಳವಳಿ ಒಂದಿಷ್ಟು ಸಾಂಕೇತಿಕವಾಗಿ ಆದರೂ ಸಹಿತ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಆಗಿದೆ ಅನ್ನತಕ್ಕಂಥದ್ದನ್ನು ಸಂತೋಷ ನಮಗೆಲ್ಲರಿಗಿದೆ. ಈ ಕಾರ್ಯ ಪ್ರತಿಯೊಬ್ಬರು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಇವತ್ತು ಯಾವುದೇ ಮನುಷ್ಯರಿಗಿರ್ತಕ್ಕಂಥ ಯಾವುದೇ ಚಟ ಇವತ್ತು ಒತ್ತಾಯದ ಮುಖಾಂತರ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಪ್ರೇರಿತವಾಗಿ ನಮ್ಮ ಮನಸ್ಸಾಪೂರ್ವಕವಾಗಿ ಅಂತ ಕೆಟ್ಟ ಚಟಗಳಿಂದ ದೂರ ಬಂದು ಒಳ್ಳೆ ಚಟಗಳನ್ನು ಮೈಗೂಡಿಸಿಕೊಂಡು ಈ ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜೆಯನ್ನಾಗಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಮ್ದು ಕೂಡ ಕೈ ಜೋಡಿಸ್ಬೇಕಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಬಂಧುಗಳೇ. ವಿಶ್ವಜ್ಯೋತಿ ಪ್ರತಿಷ್ಠಾನ ಹಮ್ಮಿಕೊಂಡಿದ್ದ ಈ ಕರಪತ್ರ ಹಂಚುವಿಕೆಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀ ಭೀಮರೆಡ್ಡಿ ಪಾಟೀಲ್ ಕುರ್ಕುಂದ, ವಿಶ್ವಜ್ಯೋತಿ ಪ್ರತಿಷ್ಠಾನದ ಸಂಸ್ಥಾಪಕರಾದ ಶ್ರೀ ವಿಜಯಕುಮಾರ್ ತೆಗಲ್ತಿಪ್ಪಿ ಸೇರಿದಂತೆ ಹಲವಾರು ಜನ ಸ್ವಇಚ್ಛೆಯಿಂದ ಪಾಲ್ಗೊಂಡಿದ್ದರು. ಐಐಟಿ ಮದ್ರಾಸ್ ಸಂಸ್ಥೆಯಲ್ಲಿ ಅಂಬೇಡ್ಕರ್ ಪೇರಿಯಾರ್ ಸಂಘಟನೆಯನ್ನು ನಿಷೇಧ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಗರದಲ್ಲಿಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು. ಮದ್ರಾಸ್ನಲ್ಲಿರುವ ಐಐಟಿ ಸಂಸ್ಥೆಯಲ್ಲಿ ನಡೆದ ಸೆಮಿನಾರ್ ಒಂದರಲ್ಲಿ ಅಂಬೇಡ್ಕರ್ ಪೆರಿಯಾರ್ ವಿದ್ಯಾರ್ಥಿ ಸಂಘಟನೆಯ ವಿದ್ಯಾರ್ಥಿಗಳು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಮಾತನಾಡಿದ್ದಕ್ಕಾಗಿ ಅವರ ಸಂಘಟನೆಯ ಮಾನ್ಯತೆಯನ್ನು ರದ್ದುಗೊಳಿಸುವಂತೆ ಆದೇಶ ಹೊರಡಿಸಿರುವ ಕೇಂದ್ರ ಮಾನವ ಸಂಪನ್ಮೂಲ ಸಚಿವೆ ಶ್ರೀಮತಿ ಸ್ಮೃತಿ ಜುಬಿನ್ ಇರಾನಿ ವಿರುದ್ಧ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರೀತಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವ ವಿದ್ಯಾರ್ಥಿಗಳ ಸಂಘಟನೆಯು ಮಾನ್ಯತೆ ರದ್ದುಗೊಳಿಸುವ ಮೂಲಕ ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಕಸಿದುಕೊಳ್ಳುವ ದಬ್ಬಾಳಿಕೆಯಾಗಿದ್ದು ಕೂಡಲೇ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯವರು ರಾಜೀನಾಮೆ ಕೊಡಬೇಕೆಂದು ಕೋರಿ ಅವರ ಪ್ರತಿಕೃತಿ ದಹನ ಮಾಡಲಾಯಿತು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡಲೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದೆಂದು ಈ ಮೂಲಕ ಎಚ್ಚರಿಕೆ ನೀಡಲಾಯಿತು. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಹಲವಾರು ಜನ ಡಿಎಸ್ಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಜೂನ್ ತಿಂಗಳು ಪ್ರಾರಂಭವಾಗಿದ್ದರೂ ಕೂಡ ಬಿಸಿಲಿನ ಬೇಗೆ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಹೀಗಾಗಿ ಈ ಬೇಸಿಗೆ ಬಿಸಿಲಿನಿಂದ ಬೇಸತ್ತಂತಹ ಜನ ತಮ್ಮ ದೇಹವನ್ನು ತಣ್ಣಗಾಗಿಸಿಕೊಳ್ಳುವುದಕ್ಕೆ ನಿಂಬೆ ಶರಬತ್ತಿನ ಮೊರೆ ಹೋಗ್ತಾ ಇದ್ದಾರೆ. ಈ ಕುರಿತು ಒಂದು ವರದಿ. ಮೂಲತಃ ಏಷ್ಯಾದ್ದೇ ಆದ ಮತ್ತು ಸಿಟ್ರಸ್ ಆರಂಟಿಫ್ಲೋರಿಯಾ ಅನ್ನೋ ವೈಜ್ಞಾನಿಕ ಹೆಸರಿರುವ ಹಾಗೂ ವರ್ಷದ ಎಲ್ಲಾ ಸಮಯದಲ್ಲೂ ದೊರೆಯುವ ಹುಳಿ ಹಾಗೂ ಒಗರು ರುಚಿಯನ್ನು ಹೊಂದಿರುವುದರ ಜೊತೆ ಹಲವಾರು ಆಯುರ್ವೇದ ಔಷಧಿಯ ಗುಣಗಳನ್ನು ಹೊಂದಿರುವಂತಹ ಹಣ್ಣೆಂದರೆ ಅದು ನಿಂಬೆಹಣ್ಣು. ಇಷ್ಟೆಲ್ಲ ವಿಶೇಷ ಗುಣಗಳನ್ನು ಹೊಂದಿರುವ ಈ ನಿಂಬೆ ಹಣ್ಣು ಅಡುಗೆಯ ಜೊತೆ ಬೇಸಿಗೆ ಕಾಲದಲ್ಲಿ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವುದರ ಜೊತೆಗೆ ದೇಹದ ಉಷ್ಣತೆಯನ್ನು ಸಮತೋಲನ ಮಾಡುವುದಕ್ಕೆ ತುಂಬ ಸಹಕಾರಿಯಾಗಿದೆ. ಹೀಗಾಗಿ ಅತಿ ಹೆಚ್ಚು ಬಿಸಿಲಿರುವ ನಮ್ಮ ಕಲಬುರಗಿಯ ಜನ ಈ ನಿಂಬೆ ಶರಬತ್ತಿಗೆ ಮುಗಿಬೀಳೋದು.
ನೀವು ನಮ್ಮ ನಗರದ ಅರಣ್ಯ ಇಲಾಖೆಯ ಕಚೇರಿಯ ಎದುರಿಂದ ಹೋಗುವಾಗ ಆ ಕಚೇರಿಯ ಕಾಂಪೌಂಡ್ ಪಕ್ಕದಲ್ಲಿ ನಿಂಬೆ ಶರಬತ್ ಮಾಡುವ ವ್ಯಕ್ತಿಯನ್ನ ನೋಡೇ ಇರ್ತೀರಾ ಅಲ್ವಾ? ಹೌದು, ಅವರೇ ಈ ಶಾಹಿದ್ ಅಲಿ. ಈ ಶಾಹಿದ್ ಅಲಿ ಮಾಡುವಂತಹ ನಿಂಬೆ ಶರಬತ್ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅದಕ್ಕೆಂದೇ ಜನ ಟೋಕನ್ ತೆಗೆದುಕೊಂಡು ಸರದಿಯಲ್ಲಿ ಕಾದು ನಿಂತು ಇಲ್ಲಿಯ ಶರಬತ್ತನ್ನ ಕುಡಿಯೋದು. ಸರ್, ಇಲ್ಲಿ ಇಲ್ಲಿ ಬ್ಯಾಸಗಿ ಇಲ್ಲೆಲ್ಲ ಇವರು ಬರೋದೇ ಮುಂಜಾನೆ ಬರ್ತಾರೆ. ಸಾಯಂಕಾಲ 5 ಗಂಟೆವರೆಗೂ ಪೂರ ಖಾಲಿ ಆಗ್ತದೆ. ಇಲ್ಲಿ ಒಬ್ಬರೇ ಇರ್ತಾರೆ ಅವರು. ಇಲ್ಲಿ ಸರಿಯಾಗದ ಅಂತ ಹೇಳಿ ಇಷ್ಟು ಜನ ಬರ್ತಾರೆ ಇಲ್ಲಿ, ಯಾಕಂದ್ರೆ ಇಲ್ಲಿ ಯಾರು ಇವ್ರಂಗೆ ಯಾರು ಕೊಡಲ್ಲ ಇಲ್ಲಿ ಸಿಟಿದಾಗ. ಅದಕ್ಕೆ ಇಲ್ಲಿ ಗುಲ್ಬರ್ಗ ಸಿಟಿದಾಗೆ ಯಾರು ಕೊಡಲ್ಲ ಇವ್ರಂಗೆ. ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ಮತ್ತೆ ಹಾಫ್ ಆನ್ ಅವರ್ ವೇಟ್ ಮಾಡಿದ್ರು ನಿಂತು ಕುಡಿದು ಹೋಗ್ತಾರೆ ಸರ್. ಇಲ್ಲಿ ಏನು ಟೇಸ್ಟ್ ಚಂದ ಇರ್ತದೆ ಸರ್. ಇಲ್ಲಿ ಯಾರು ಕೊಡಲ್ಲ ಇವ್ರಂಗೆ, ಪಾಪ ಒಬ್ಬರೇ ಮಾಡೋರು. ಟೇಸ್ಟ್ ಬಿ ಸರಿಯಾಗಿರ್ತಾರೆ ಇಲ್ಲಿ. ವರ್ಷವಿಡೀ ಎಲ್ಲಾ ಸೀಸನ್ಗಳಲ್ಲೂ ಈ ಶಾಹಿದ್ ಅಲಿಯವರ ಹತ್ತಿರ ನಿಂಬೆ ಶರಬತ್ತು ಸಿಗುತ್ತೆ. ಸಾದಾ ಹಾಗೂ ಮಸಾಲಾ ಶರಬತ್ತನ್ನು ಎರಡು ವಿಧದ ಶರಬತ್ತು ತಯಾರಿಸುವ ಶಾಹಿದ್ಗೆ ಅವರ ಧರ್ಮಪತ್ನಿಯೇ ಸ್ಫೂರ್ತಿಯಂತೆ. ಜೊತೆಗೆ ಜನರ ಸಹಕಾರದಿಂದ ನಾನು ಈ ಮಟ್ಟಕ್ಕೆ ಬಂದು ನನ್ನ ಉಪಜೀವನ ನಡೆಸುತ್ತಿದ್ದೇನೆ ಅಂತಾರೆ ಈ ಶಾಹಿದ್. ನನ್ನಲ್ಲಿ ಎರಡು ಪ್ರಕಾರ ಶರಬತ್ ಇದೆ ಸರ್. ಒಂದು ಸಾದಾ ಶರಬತ್ ಇದೆ, ಒಂದು ಮಸಾಲಾ ಶರಬತ್ ಇದೆ. ಬಹಳಷ್ಟು ಜನ ಬರ್ತಾರೆ ಇಲ್ಲಿ. ನಾನು ಟೇಸ್ಟನ್ನು ಮಾಡ್ತೀನಿ. ಹಾಗೆ ಒಂದು ನಿಂಬೆಕಾಯಿ ಹಾಕಿ ಉಪ್ಪ ಸಕ್ಕರೆ ಐಸು ಹಾಕಿ ನೀರು ಹಾಕಿ ಸರಿಯಾಗಿ ಮಾಡ್ತೀನಿ ರೀ. ಅದಕ್ಕೆ ಭಾಳ ಜನ ಬರ್ತಾರೆ, ನನಗೂ ಭಾಳ ಖುಷಿ ಆಗುತ್ತೆ. ಇಷ್ಟು ಒಂದು ಗ್ಲಾಸಿಗೆ 10 ರೂಪಾಯಿ ತೊಗೋತೀನಿ. ಅದರಲ್ಲಿ ನನಗೂ ನನ್ನ ಉಪಜೀವನನೂ ಇದ್ರ ಮೇಲೆ ನಡೆದಿದೆ. ನಾನು ಈ ವರ್ಷ ಪೂರ ಇದೇ ಶರಬತ್ ಮಾರುತ್ತೆ. ಬ್ಯಾಸ್ಗೆ ಅಂತ ಇಲ್ಲ, ಪ್ರತಿ ಸೀಸನ್ನಲ್ಲೂ ನನ್ನ ಬಳಿ ಶರಬತ್ ಸಿಗುತ್ತೆ. ನನಗೆ ನಾನೇ ಇದ್ದೇನೆ ಸರ್, ನನ್ನ ಮನೆಯಲ್ಲಿ ನಮ್ಮ ಮನೆಯವರಷ್ಟೇ ಸಪೋರ್ಟ್ ಅಷ್ಟೇ. ಈ ಏನು ನಮ್ಮಲ್ಲಿ ಗಿರಾಕಿ ಏನು ಬರುತ್ತೆ ಅವರೇ ನನ್ನ ಸಪೋರ್ಟ್ ಇದೆ ಅಷ್ಟೇ. ಅವ್ರಿಗೆ ನೋಡೇ ಅಷ್ಟೇ ನಾ ಇದು ಆಗುತ್ತೇನೆ ಅಷ್ಟೇ ಸರ್. ಅವ್ರಲಿಂದೇ ನಾ ಸಪೋರ್ಟ್ ಇದೆ, ಅವ್ರದೇ ಸಪೋರ್ಟ್ ಇದೆ ಭಾಳ. ಏನೇ ಇರಲಿ, ನೀವು ಒಂದು ಬಾರಿ ಈ ಶರಬತ್ತನ್ನ ಕುಡಿದರೆ ಮತ್ತೊಮ್ಮೆ ಕುಡಿಯಬೇಕು ಅಂತ ಆಸೆ ಪಡೆದು ಮಾತ್ರ ಖಡಾಖಂಡಿತ. ಕ್ಯಾಮ್ರಾ ಪರ್ಸನ್ ಸತೀಶ್ ಸಿಂಗ್ ಜೊತೆ ಗುಂಡು ಜಾಕ, ಸುದ್ದಿ ಸಮಯ, ಕಲಬುರಗಿ. ಈಗ ಇವತ್ತಿನ ನಮ್ಮ ಸುದ್ದಿ ಸಮಯದಲ್ಲಿ ಸುದ್ದಿ ಫಟಾಫಟ್. ಸರ್ಕಾರಿ ಸ್ವಾಮ್ಯದ ಭಾರತೀಯ ಸಂಚಾರ ನಿಗಮ BSNL ಜುಲೈ 15 ಅಂತರರಾಜ್ಯ ಕರೆ ಸೇವೆಗಳ ಶುಲ್ಕವನ್ನು ತೆಗೆದುಹಾಕಿ ರೋಮಿಂಗ್ ಫ್ರೀ ಮಾಡಲಿದೆ ಎಂದು ಕೇಂದ್ರ ದೂರಸಂಪರ್ಕ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. ಹಾನಿಕರ ಅಂಶಗಳಿವೆ ಎನ್ನಲಾದ ಮ್ಯಾಗಿ ನೂಡಲ್ಸ್ ದೇಶದ ಹಲವು ರಾಜ್ಯಗಳಲ್ಲಿ ನಿಷೇಧಕ್ಕೊಳಪಡುತ್ತಿರುವಂತೆಯೇ ರಾಜ್ಯದಲ್ಲೂ ಮ್ಯಾಗಿ ಉತ್ಪನ್ನವನ್ನು ನಿಷೇಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಬಾಲಿವುಡ್ನ ಖ್ಯಾತ ನಟಿ ವಿದ್ಯಾ ಬಾಲನ್ ಇನ್ನು ಮುಂದೆ ಡಾಕ್ಟರ್ ಆಗಲಿದ್ದಾರೆ. ಹೌದು, ಆದರೆ ಅವರು ಆಗುತ್ತಿರುವುದು ಚಿಕಿತ್ಸೆ ಕೊಡುವ ಡಾಕ್ಟರ್ ಅಲ್ಲ. ಅಹಮದಾಬಾದ್ನ ರಾಯ್ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿರುವುದರಿಂದ ವಿದ್ಯಾ ಇನ್ನು ಮುಂದೆ ಡಾಕ್ಟರ್ ವಿದ್ಯಾ ಆಗಲಿದ್ದಾರೆ. ಅಂಥ್ರಾಕ್ಸ್ ಕಾಯಿಲೆ, ಎಬೋಲಾ ಕಾಯಿಲೆ ನಂತರ ಈಗ ದಕ್ಷಿಣ ಕೊರಿಯಾದಲ್ಲಿ ಭೀಕರ ಮೇರ್ಸ್ ಕಾಯಿಲೆ ಕಾಣಿಸಿಕೊಂಡಿದೆ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇದುವರೆಗೂ ಇದಕ್ಕೆ ಔಷಧಿ ಕಂಡು ಹಿಡಿದಿಲ್ಲವಾದ್ದರಿಂದ ಇದು ವೈದ್ಯ ಲೋಕಕ್ಕೆ ಸವಾಲಾಗಿ ಪರಿಣಮಿಸಿದೆ. ಬಾವಲಿ ಹಾಗೂ ಒಂಟಿಗಳ ಮೂಲಕ ಹರಡುವ ಈ ಕಾಯಿಲೆ ಸಾಂಕ್ರಾಮಿಕವಾಗಿದೆ. ಹಲವು ದಿನಗಳಿಂದ ಕಾತರದಿಂದ ಕಾಯುತ್ತಿರುವ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ ಸಿಕ್ಕಿದೆ. ನಾಳೆ ಸುದೀಪ್ ಅಭಿನಯದ ರನ್ನ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಈ ಚಿತ್ರ ಫ್ಯಾಮಿಲಿ ಎಮೋಷನ್ಗಳ ಮಿಶ್ರಣವಾಗಿದೆ. ಹೀಗಾಗಿ ಇದನ್ನು ನೋಡಲು ಪ್ರೇಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಇವತ್ತಿನ ಸುದ್ದಿ ಸಮಯದ ಹೆಡ್ಲೈನ್ಸ್. ವಂದಿತ ಆಫೀಸರ್ಸ್ ಲೇಡೀಸ್ ಕ್ಲಬ್ ವತಿಯಿಂದ ಬೇಸಿಗೆ ಶಿಬಿರ ಆರಂಭ. ಶಿಬಿರದ ಮಾಹಿತಿ ನೀಡಿದ ಮೈತ್ರೇಯಿ ಬಿಸ್ವಾಸ್. ಕೋಮುವಾದಿ ಸಂಘಟನೆಗಳ ವಿರುದ್ಧದ ಮೊಕದ್ದಮೆ ವಾಪಸ್ ಪಡೆದ ರಾಜ್ಯ ಸರ್ಕಾರ. ಕೋಮು ಗಲಭೆ ಆರೋಪಿಗಳ ಖುಲಾಸೆ ವಿರೋಧಿಸಿ ಬಿಜೆಪಿ ಹೋರಾಟ. ಕಲಬುರಗಿ ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆ. ಡಿಸಿಸಿ ಬ್ಯಾಂಕ್ ವತಿಯಿಂದ ವೇಳಾಪಟ್ಟಿ ಪ್ರಕಟ. ತಂಬಾಕು ಸೇವನೆ ಬಿಡಿ, ಆರೋಗ್ಯ ಕಾಪಾಡಿ. ವಿಶ್ವಜ್ಯೋತಿ ಪ್ರತಿಷ್ಠಾನದಿಂದ ಕರಪತ್ರ ಹಂಚಿಕೆ. ಐಐಟಿ ಮದ್ರಾಸ್ನಲ್ಲಿ ಅಂಬೇಡ್ಕರ್ ಪೇರಿಯಾರ್ ಸಂಘಟನೆ ಮಾನ್ಯತೆ ರದ್ದು. ಸ್ಮೃತಿ ಇರಾನಿ ವಿರುದ್ಧ ಡಿಎಸ್ಎಸ್ ಕಿಡಿ. ಜೂನ್ ತಿಂಗಳು ಪ್ರಾರಂಭವಾದರೂ ಮುಕ್ತಾಯಗೊಳ್ಳದ ಬಿಸಿಲಿನ ಬೇಗೆ. ಸೆಕೆಯಿಂದ ರಕ್ಷಣೆಗಾಗಿ ನಿಂಬು ಶರಬತ್ಗೆ ಮೊರೆ ಹೋಗುತ್ತಿರುವ ಕಲಬುರಗಿ ಜನ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು.